ಯಾ ಹಾಯ್ ಎಲ್ರಿಗೂ. ಒಂದು ಬ್ಯಾಡ್ ನ್ಯೂಸ್, ಮತ್ತು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಟೆಸ್ಲಾ ಅರ್ನಿಂಗ್ಸ್ 80 ಬಿಲಿಯನ್ಸ್ ವ್ಯಾಲ್ಯೂವಲ್ ಆಫ್ಟರ್ ದ ಸೇಲ್ಸ್ ಇನ್ ವಾರ್ನಿಂಗ್. ಮೀನ್ಸ್ 12% ಸೇಲ್ಸ್ ಡಿಕ್ರೀಸ್ ಆಗಿದೆ ಅದರಲ್ಲಿ. ಅಂದರೆ ಟೆಸ್ಲಾ ಕಂಪನಿಯಲ್ಲಿ ಎಲಾನ್ ಮಸ್ಕ್ಗಳು ನಿನ್ನೆ ಇವತ್ತಿನ ಫ್ರೈಡೇ ಮಾರ್ಕೆಟ್ ಇತ್ತಲ್ಲ, ಥರ್ಸ್ಡೇ ಮಾರ್ಕೆಟ್ ಇತ್ತು, ಆ ಮಾರ್ಕೆಟಲ್ಲಿ ಗೊತ್ತಾಗಿದೆ ಇವತ್ತು ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗಿದೆ. ಸೊ ಅದರಿಂದ ಲಾಸಸ್ಗಳು ಆಗ್ತಾಯಿದೆ. ಓಕೆ, ತುಂಬ ಲಾಸ್ ಆಗಿದೆ. ಓಕೆ, ಟೆಸ್ಲಾ ಕಂಪ್ನೀಸಲ್ಲಿ ಟೆಸ್ಲಾ ಕಂಪ್ನಿಯಲ್ಲಿರುವಂಥ ಕಾರ್ ವ್ಯಾಲ್ಯೂಸ್ಗಳನ್ನು ಕೂಡ ಕಮ್ಮಿ ಮಾಡಿಕೊಂಡು ಬಿಸ್ನೆಸ್ನ ಮ್ಯಾನೇಜ್ ಮಾಡೋಕ್ಕೆ ನೋಡ್ತಿದ್ದಾರೆ. ಸೊ 12% ಅಂದರೆ ನಮ್ಮ ಇಂಡಿಯನ್ ಕಂಪನಿಯಲ್ಲಿ, ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಕಂಪನಿ ಇನ್ಫೋಸಿಸು ಮತ್ತು ವಿಪ್ರೋ ತೊಗೊಂಡ್ರಿ, ಆ ಇವೆರಡು ಕಂಪ್ನಿನೂ ಮರ್ಜ್ ಮಾಡಿದರೆ, ಮರ್ಜ್ ಮಾಡಿದ್ವಿ ಅಂದರೆ ಆ ಕಂಪ್ನಿಯ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆಯಲ್ಲ ಅಷ್ಟು ಕ್ಯಾಪ್ಸು ವಿತಿನ್ 1 ಡೇಸಲ್ಲೇ ಲಾಸ್ ಆಗಿದೆ. ಓಕೆ, ಇದು ರಿಯಲಿಟೀಸ್ ಆಫ್ ದಿಸ್ ಶೇರ್ ಮಾರ್ಕೆಟ್. ಇದನ್ನೇ ಶೇರ್ ಮಾರ್ಕೆಟ್ ಅಂತ ಕರೆಯೋದು. ಓಕೆ, ನಿಮಗೆ ಈಗಲೂ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ ಯಾವ ರೀತಿ ಇರಬೇಕು, ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ಓಕೆ, ಯಾವುದೇ ಪೋರ್ಟ್ಫೋಲಿಯೋದಲ್ಲಿ ನೀವು ಹಾಕ್ಕೊಂಡಿರಬೇಕು ಏನಂತ, ಸ್ಟಾಪ್ ಲಾಸಸ್ಸನ್ನು ಹಾಕ್ಕೋಬೇಕು. ಸ್ಟಾಪ್ ಲಾಸಸ್ಸನ್ನು ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಗೊತ್ತಾಗೋದು, ಯಾವುದೇ ಕ್ರ್ಯಾಶಸ್ಗಳು ಬರಲಿ ನಿಮ್ಮ ಮಾಡ್ಕೊಂಡಿರೋ ಅರ್ನಿಂಗಿಂತ ಕೆಳಗಡೆ ಹೋಯ್ತು ಅಂದರೆ ನಿಮಗೆ ಪ್ರಾಫಿಟ್ ಅಂತೂ ಆಗೇ ಆಗುತ್ತೆ. ಇದು ಮೇನ್ ಇಂಪ್ಯಾಕ್ಟು. ನಾಳೆ ಅಂತೂ ಮೀನ್ಸ್ ಮಂಡೇ ಇಂಡಿಯನ್ ಮಾರ್ಕೆಟ್ ಮೇಲಂತೂ ಪಕ್ಕಾ ಡೆಫಿನೆಟ್ಲಿ ಪ್ರಾಬ್ಲಮ್ ಅಂತೂ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳೋದನ್ನು ಏನಪ್ಪ ಅಂದರೆ, ನಿಮಗೆ ಒಂದು ಸಜೆಷನ್ ಕೊಡ್ತಿರೋದಂದರೆ ಪೋರ್ಟ್ಫೋಲಿಯೋನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ ಒಂದು. ಇನ್ನೊಂದು, ಪೋರ್ಟ್ಫೋಲಿಯೋದಲ್ಲಿ ಸ್ಟಾಪ್ ಲಾಸ್ನಸ್ಸನ್ನು ಹಾಕ್ಕೊಳ್ಳಿ, ಲಾಂಗ್ ಟರ್ಮಿಗೂ ಕೂಡ ಸ್ಟಾಪ್ ಲಾಸಸ್ಗಳನ್ನು ಹಾಕ್ಕೊಳ್ಳಿ, ಮತ್ತು ಡೈಲಿ ಒಂದೊಂದು ಸತಿ ಚೆಕ್ ಮಾಡ್ತಾ ಇರಿ. ಓಕೆ, ಇದು ಮೇಜರ್ ಥಿಂಗ್ಸ್ಗಳನ್ನು ನೋಡ್ಕೊತಾ ಇರಿ. ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟು ಎಲ್ಲ ಒಂದೇ ಸೆಕ್ಟರ್ ಕಡೆ ಮಾಡಬೇಡಿ. ಯಾಕಂದರೆ ನೋಡಿ, ಟೆಸ್ಲಾ ಕಂಪ್ನಿ ಅಂತ ಬಿಗ್ ಕಂಪ್ನಿ, ಒಂದೇ ಸೆಕ್ಟ್ರಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅಷ್ಟು ಅಮೌಂಟ್ ಹೋಯಿತು. 12% ಅಂದರೆ ಏನು ಕಮ್ಮಿ ಆಗಲಿಲ್ಲ ಅಮೌಂಟು. ಓಕೆ, ಅಷ್ಟು ಪರ್ಸೆಂಟೇಜ್ ಕಂಪ್ನಿ ಹೋಗಿ ಅಷ್ಟು ಫೈಲ್ ಡೌನ್ ಆಗಿದೆ. ಓಕೆ, ಇದು ಕೆಲವರಿಗೆ ಗುಡ್ ಆಪರ್ಚುನಿಟಿ ಕೂಡ ಹೌದು, ಕೆಲವರಿಗೆ ಬ್ಯಾಡ್ ಆಪರ್ಚುನಿಟಿನೂ ಕೂಡ ಹೌದು. ಗುಡ್ ಆಪರ್ಚುನಿಟಿ ಇರೋರೆಲ್ಲರೂ ಅಮೌಂಟ್ ಮಾಡೋರು ಮಾಡ್ಕೊತಾರೆ, ಬಟ್ ಲಾಸ್ ಅಂತೂ ಆಗೇ ಆಗಿದೆ. ಇದರಲ್ಲಿ ರಿಟೇಲ್ ಇನ್ವೆಸ್ಟರ್ಗಳೆಲ್ಲ ಸಿಕ್ಕಾಕೊಂಡು ಓದಾಡ್ತಾರೆ ಅಷ್ಟೇ, ಬಿಗ್ ಬಿಗ್ ಅಮೌಂಟ್ ಹಾಕ್ಕೊಂಡಿರೋದು. ಇದು ಮೇನ್ ರೀಸನ್ 2. ಇದು ವೆರಿ ಇಂಪ್ಯಾಕ್ಟೆಡ್ ನ್ಯೂಸು ಶೇರ್ ಮಾರ್ಕೆಟಲ್ಲಿ. ಸೊ ಇದರಿಂದ ಇದನ್ನೇ ಹೇಳೋದು ಶೇರ್ ಮಾರ್ಕೆಟ್ ಅಂತ ಹೇಳಿ ಕರೆಯೋದು. ಓಕೆನಾ, ಇದರಲ್ಲಿ ಈಗ ನೋಡಿ, 80 ಬಿಲಿಯನ್ಸ್ ಅಂದರೆ ಎಷ್ಟು ವ್ಯಾಲ್ಯೂಸ್ ಆಫ್ ಅಮೌಂಟು. ಓಕೆ, ಇದು ಇನ್ಫಾರ್ಮೇಷನ್ ಆಗಿತ್ತು ಲೇಟೆಸ್ಟು. ನೋಡೋಣ ಮಂಡೆ ಯಾವ ರೀತಿ ಮಾರ್ಕೆಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೆ ಎಫೆಕ್ಟ್ ಆಗತ್ತೆ ಅಂತ ಹೇಳಿ. ಡೆಫಿನೆಟ್ಲಿ ಎಫೆಕ್ಟ್ ಆಗೇ ಆಗುತ್ತೆ, ಯಾಕಂದರೆ ಅದು ಅಷ್ಟು ಸುಲಭ ಇಲ್ಲ. ಯಾಕಂದರೆ ಯಾವ ರೀತಿ ಆಗತ್ತೆ ಅಂತ ಹೇಳಿ ನೋಡಿ, ಆ ಕಂಪ್ನಿ ಒಂದೇ ಒಂದು ಕಡೆಯಿಂದ ನಮ್ಮದು ಎಂಪ್ಲಾಯ್ಮೆಂಟ್ ಮೇಲೆ ಎಫೆಕ್ಟ್ ಆಗುತ್ತೆ. ನಾವು ಇಂಡಿಯನ್ಸ್ ಎಲ್ಲರೂ ಸರ್ವಿಸ್ ಬೇಸ್ಡ್ ಕಂಪನೀಸ್ಗಳು, ಯಾವುದು ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳು ಇಲ್ಲ, ಎಲ್ಲ ಪಾರ್ಟ್ ವರ್ಕ್ಗಳನ್ನೆಲ್ಲ ಇಂಡಿಯನ್ನೇ ಮಾಡ್ತಿದ್ರು. ಓಕೆ, ಅದು ಒಂದು ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ. ಇನ್ನೊಂದು, ಕಂಪನೀಸ್ಗಳು ಶೇರ್ ವ್ಯಾಲ್ಯೂಸ್ಗಳು ಆಟೋಮೆಟಿಕ್ಲಿ ಡಿಕ್ರೀಸ್ ಆಗ್ತವೆ. ಓಕೆ, ಯಾಕಂದರೆ ಟೆಸ್ಲಾದಲ್ಲಿ ಏನಾದರೂ ಲಾಸ್ ಆಯ್ತಂದರೆ ಆ ಡಿಪೆಂಡೆಡ್ ವರ್ಕ್ಗಳೆಲ್ಲ ಇಂಡಿಯಾದಲ್ಲೆಲ್ಲ ಮಾಡ್ತಾಯಿದ್ರು. ಓಕೆ, ಮ್ಯಾನ್ ಪವರ್ ಚೀಪ್ ಇತ್ತು, ಮತ್ತು ಕಂಪ್ನೀಸ್ಗಳೆಲ್ಲ ಅದ್ರ ಮೇಲೆ ಡಿಪೆಂಡ್ ಇತ್ತು. ವರ್ಕ್ ಲಾಸ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಹೋಗುತ್ತೆ, ಕಂಪ್ನಿನೂ ಆಟೋಮೆಟಿಕ್ಲಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಅದರಿಂದ ನಮ್ಮ ಎಕನಾಮಿಕ್ಸಿಗೂ ಕೂಡ ಡೌನ್, ಟ್ಯಾಕ್ಸೇಷನ್ ಕೂಡ ಕಮ್ಮಿಯಾಗಿ ಹೋಗುತ್ತೆ. ಸೊ ಈ ಮೇಜರ್ ರೀಸನ್ಸ್ಗಳು ಎಲ್ಲ ಡಿಪೆಂಡೆನ್ಸೀಸ್ ಇರುತ್ತೆ, ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಸು. ಈ ವರ್ಲ್ಡಲ್ಲಿ ಎಲ್ಲೇ ಒಂದು ಏನೇ ಇಂಪ್ಯಾಕ್ಟ್ ಆದರೂ ಫಸ್ಟ್ ಇಂಪ್ಯಾಕ್ಟ್ ಆಗೋದು ನಮ್ಮ ಇಂಡಿಯಾದಲ್ಲಿ. ಏನಾದರೂ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅದು ಶೇರ್ ಮಾರ್ಕೆಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ಇದು ಮೇನ್ ರೀಸನ್ ಆಗಿತ್ತು. ಸೊ ನೋಡೋಣ ಮಾರ್ಕೆಟ್ ಮಂಡೇ ಯಾವ ರೀತಿ ಪರ್ಫಾರ್ಮೆನ್ಸ್ ಆಗುತ್ತೋ ಅದ್ರ ಬೇಸಿಸ್ ಮೇಲೆ ನಿಮಗೆ ಗೊತ್ತಾಗುತ್ತೆ. ಬಟ್ ಪ್ಲೀಸ್ ಎಲ್ಲರೂ ಪೋರ್ಟ್ಫೋಲಿಯೋನ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ, ಸ್ಟಾಪ್ ಲಾಸ್ನ ಹಾಕ್ಕೊಳ್ಳಿ. ಅದನ್ನೇ ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ, ಸ್ಟಾಪ್ ಲಾಸ್ನ ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ, ಸ್ಟಾಪ್ ಲಾಸ್ ಹೆಂಗೆ ಹಾಕ್ಕೋಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ಸುಮ್ಮನೆ ಅನಾವಶ್ಯಕವಾಗಿ ಲಾಸ್ ಮಾಡ್ಕೋಬೇಡಿ. ಓಕೆನಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.